ಈ 10 ಕಾರಣ ತಿಳಿದರೆ ಮತ್ತೆ ನೀವು ಯಾವತ್ತೂ ಗ್ರೀನ್ ಟೀ ಕುಡಿಯುವುದಿಲ್ಲ. ಕನ್ನಡ ಸ್ಟಾರ್ ಚಾನಲ್ಗೆ ಸ್ವಾಗತ. ಈಗೇನಿದ್ರು ಗ್ರೀನ್ ಟೀ ಜಮಾನ. ಜನ ಟೀ ಕಾಫಿ ಕುಡಿಯೋದ್ರಿಂದ ಆಗೋ ಒಳಿತು ಕೆಡುಕು ತಿಳಿದುಕೊಂಡಿದ್ದಾರೆ. ಇದೇ ಗ್ಯಾಪ್ನಲ್ಲಿ ಬಂದಿದ್ದೇ ಗ್ರೀನ್ ಟೀ. ಅದೆಷ್ಟೋ ಜನ ಗ್ರೀನ್ ಟೀಗೆ ಮಾರು ಹೋಗಿದ್ದಾರೆ. ಆದರೆ ಗ್ರೀನ್ ಟೀ ಸೇವನೆ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಲಾಭವಿದೆ ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದು, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿದರೆ ಅಸಿಡಿಟಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯುವುದನ್ನು ಕಡಿಮೆ ಮಾಡಿಕೊಳ್ಳಿ. ಗ್ರೀನ್ ಟೀಗೂ ಮುನ್ನ ಒಂದೆರಡು ಬಿಸ್ಕೆಟ್ ಸೇವಿಸಿದರೆ ಒಳ್ಳೆಯದು. ದೇಹದ ತೂಕ ನಿಯಂತ್ರಣಕ್ಕೆ ಗ್ರೀನ್ ಟೀ ಸೇವಿಸುತ್ತಾರೆ, ಆದರೆ ಆದಷ್ಟು ಬಿಸಿ ಇರೋ ಗ್ರೀನ್ ಟೀ ಸೇವಿಸಿದರೆ ಉತ್ತಮ. ಆದರೆ ತಣ್ಣನೆಯ ಗ್ರೀನ್ ಟೀ ಅಷ್ಟು ಪರಿಣಾಮ ಬೀರೋದಿಲ್ಲ. ಮೂರನೇದು, ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ಗ್ರೀನ್ ಟೀ ಸೇವಿಸಿ. ಮೂರು ಬಾರಿಗಿಂತ ಹೆಚ್ಚು ಗ್ರೀನ್ ಟೀ ಸೇವಿಸಿದರೆ ಪಿತ್ತ ಆಗುತ್ತದೆ, ಅಸಿಡಿಟಿ ಸಮಸ್ಯೆ ಉಂಟಾಗುತ್ತದೆ, ವಾಂತಿ ಅಲರ್ಜಿಯಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ನಾಲ್ಕನೇದು, ರಕ್ತದ ಕೊರತೆ ಇದ್ದವರು ಗ್ರೀನ್ ಟೀ ಸೇವಿಸಬಾರದು, ಯಾಕೆಂದರೆ ಇದು ನಮ್ಮ ದೇಹದಲ್ಲಿನ ಕಬ್ಬಿಣದ ಅಂಶವನ್ನು ಹೀರಿಕೊಂಡು ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಐದನೇದು, ರಾತ್ರಿ ಮಲಗುವ ಹೊತ್ತಿನಲ್ಲಿ ಗ್ರೀನ್ ಟೀ ಸೇವಿಸಲೇಬಾರದು. ಗ್ರೀನ್ ಟೀ ಆಯಾದ ನಿದ್ದೆಗೆ ಅಡ್ಡಿಯುಂಟು ಮಾಡುತ್ತದೆ. ಆರನೇದು, ನೀರಿನಲ್ಲಿ ಚಹಾ ಎಲೆಗಳನ್ನು ಕುದಿಸಿ ಕುಡಿಯುವ ಬದಲು ಬಿಸಿ ನೀರಿಗೆ ಎಲೆಗಳನ್ನು ಹಾಕಿ ಒಂದು ನಿಮಿಷ ಬಿಟ್ಟು ಸೋಸಿ ಕುಡಿದರೆ ಉತ್ತಮ. ಏಳನೇದು, ತಿಂಡಿ ಊಟ ತಿಂದ ತಕ್ಷಣ ಗ್ರೀನ್ ಟೀ ಕುಡಿಯಬೇಡಿ, ಅದು ಜೀರ್ಣಕ್ರಿಯೆಗೆ ಅಡ್ಡಿಯಾಗುತ್ತದೆ. ಎಂಟನೇದು, ಗ್ರೀನ್ ಟೀಯಲ್ಲಿನ ಪಾಲಿಫಿನಾಲ್ಸ್ನಿಂದ ಕೇವಲ ಹೊಟ್ಟೆಯ ಸೊತ್ತಳತೆಯ ಬೊಜ್ಜು ಮಾತ್ರ ಕರಗಿಸುತ್ತದೆ. ಒಂಬತ್ತನೇದು, ತಿಂಗಳು ಹಳೆಯದಾದ ಟೀ ಬ್ಯಾಗ್ ಬೇಡವೇ ಬೇಡ. ಹಳೆಯ ಗ್ರೀನ್ ಟೀ ಬ್ಯಾಗ್ನಿಂದ ತಯಾರಿಸಿದ ಟೀ ಯಾವುದಕ್ಕೂ ಉಪಯೋಗವಿಲ್ಲ. ಹತ್ತನೇದು, ಗರ್ಭಿಣಿಯರು ಗ್ರೀನ್ ಟೀ ಸೇವಿಸಬಾರದು. ಹೀಗೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಗ್ರೀನ್ ಟೀ ಸೇವನೆ ಬಗ್ಗೆ ಜಾಗ್ರತೆ ವಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಹೀಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ವಿಡಿಯೋ ನಿಮಗೆ ನೇರವಾಗಿ ತಲುಪಲಿದೆ. ಕನ್ನಡ ಸ್ಟಾರ್ ಚಾನಲ್, ಧನ್ಯವಾದಗಳು.